2023 ಚುನಾವಣೆ ಹತ್ತಿರದಲ್ಲೇ ಇರೋದ್ರಿಂದ ತಾವು ವಸ್ತುರ್ಗ ವ್ಯಾಪ್ತಿಗೆ ಸೇರಿರಂತ ಜನಗಳು ಈ ಹಳ್ಳಿ ಭಾಗದಲ್ಲಿ ಸುಮಾರು ಅಭಿವೃದ್ಧಿ ಕುಂಠಿತವಾಗಿದೆ ಈ ಸತಿ ಚುನಾವಣೆಯಲ್ಲಿ ಯಾರನ್ನ ಆಯ್ಕೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಸರ್ ಇವತ್ತು ನಮ್ಮ ಊರಿಗೆ ಪಾಂಡ್ರಂಗಪ್ಪ ಅನ್ನೋರು ಅಭ್ಯರ್ಥಿಯಾಗಿ ಬಂದಿದ್ದಾರೆ ಅವರು ಮತ ಕೇಳಿದ್ದಾರೆ ನಾವು ಎಲ್ಲರೂ ಊರಿನ ಗ್ರಾಮಸ್ಥರಾಗಿ ಮತ ಕೊಡ್ತೀವಿ ಅಂತ ಹೇಳ್ತೀವಿ सर अभी रलिय तक वस्तुर्ग विधानसभा क्षेत्र चुनाव आगिबूद इन इपत्क क्षेत्र इू चुनाव नड़ीता है सती यारवकाश को अंदर सर वस्तुर्ग विधानसभा क्षेत्र खंडित इला वस्तुर्ग क्षेत्र मतदार प्रबुद्ध ज्ञानी और यार आय्केंत आलरे तीर्मान आगे कल 25 वर्ष जन इन आड़ व्यवस्थे नोड़ बेसत कल 21 ತಿಂಗಳಿಂದ ಏನು ಪಾಂಡುರಂಗ ಗರಗ್ರವರು ಒಬ್ಬ ಜಂಟಿ ನಿಬಂಧಕರಾಗಿ ನಿರ್ವೃತ್ತಿ ಆದಮೇಲೆ ಒಂದು ಸಮಾಜ ಸೇವೆ ಮಾಡಬೇಕು ಅಂತ ಹೇಳಿ ಇಡಿ ವಸ್ತ್ರಗ ತಾಲ್ಲೂಕಿನಾದ್ಯಂತ 346 ಹಳ್ಳಿಗಳಿಗೆ ಭೇಟಿಯನ್ನ ಕೊಟ್ಟರು ಅಲ್ಲಿ ಇರತಕ್ಕಂತ ರೈತರ ಸಮಸ್ಯೆಗಳು ಕಾರ್ಮಿಕ ಸಮಸ್ಯೆಗಳು ಮತ್ತು ಮಹಿಳೆಯರ ಸಮಸ್ಯೆಗಳು ಏನಿದೆ ಅನ್ನೋದು ಕೂಡ ಎಲ್ಲವನ್ನೂ ಕೂಡ ಮನಗಂಡಿದ್ದಾರೆ ಆಗನೇ ಸುಮಾರು 15 ರಿಂದ 16000 ಮನೆಗೂ ಕೂಡ ಭೇಟಿ ಕೊಟ್ಟಿದ್ದಾರೆ ಆ ಮನೆಗೂ ಭೇಟಿ ಕೊಟ್ಟಿದ ಸಂದರ್ಭದಲ್ಲಿ ನಮ್ಮ ತಾಲ್ಲೂಕಿನ ಎಲ್ಲ ಸಮಸ್ಯೆಗಳು ಕೂಡ ಅವರಿಗೆ ಅರಿವಿದೆ ಹಾಗಾಗಿ ಒಬ್ಬರು ಬಡತನ ಗೊತ್ತಿರ ಅಂತರು ಬಡತನದಲ್ಲಿ ಹುಟ್ಟಿ ಬೆಳೆದಂತವರು ಬಡತನವನ್ನ ಬೆನ್ನಿಗಟ್ಟಿಕೊಂಡು ಇವತ್ತು ಕರ್ನಾಟಕ ರಾಜ್ಯದ ಅತ್ಯುನ್ನತ ಪರೀಕ್ಷೆಯನ್ನ ಕೆಎಸ್ ಅಂತಕಂತ ಪರೀಕ್ಷೆಯನ್ನ ಪಾಸ್ ಮಾಡಿ 25 ವರ್ಷ ಸೇವೆ ಮಾಡತಕ್ಕಂತ ಅವಧಿಯಲ್ಲಿ ಅವರದೇ ಆದ ಇತಿಮಿತಿಯಲ್ಲಿ ಅವರು ಈ ತಾಲ್ಲೂಕಿನ 346 ಹಳ್ಳಿಗೂ ಒಂದಲ್ಲ ಒಂದು ಸೇವೆಯನ್ನ ಮಾಡ್ತನೇ ಬಂದಿದ್ದಾರೆ ಆ ಸೇವೆಯನ್ನ ನಿರ್ವೃತ್ತಿ ಆದಮೇಲೆ ಇನ್ನು ಹೆಚ್ಚಿನದಾಗಿ ಮಾಡ್ತಾ ಬಂದ್ರು ಅವರು ಸ್ವತಃ ಒಬ್ಬ ಕೃಷಿಕರಾಗಿ ಅವರ ಜಮೀನಿನಲ್ಲಿ ಸುಮಾರು 15 ಎಕರೆ ಭೂಮಿಯಲ್ಲಿ ಕಲ್ಲಂಗಡಿಯನ್ನು ಬೆಳೆದು ಆ ಕಲ್ಲಂಗಡಿಯಿಂದ ಬಂದಂತ ಹಣವನ್ನ ಸಮಾಜ ಸೇವೆಗೆ ಮುಡಿಪಾಗಿಟ್ರು ಅಂತಹ ಒಬ್ಬ ಹೃದಯ ಶ್ರೀಮಂತಿಕೆ ಇರತಕ್ಕಂತವರು ಬಡವರಲ್ಲಿ ಭಗವಂತನನ್ನ ಕಾಣತಕ್ಕಂತವರು ಅಂತವರು ಕೂಡ ನಮ್ಮ ತಾಲ್ಲೂಕಿಗೆ ಬೇಕು ಅಂತ ಜನ ಈಗಾಗಲೇ 346 ಹಳ್ಳಿ ಜನ ನಿರ್ಧಾರ ಮಾಡಿ ಆಗಿದೆ ಹಾಗಾಗಿ ಒಂದು ವಸಮುಖ ಬೇಕು ಒಬ್ಬ ವಿದ್ಯಾವಂತ ಬೇಕು ಅಂತ ಜನ ಈಗ ಆಲ್ರೆಡಿ ತೀರ್ಮಾನ ಮಾಡಿದ್ದಾರೆ ಹಾಗಾಗಿ ಚುನಾವಣೆಯನ್ನ ಕಾಯ್ತಾ ಇದ್ದಾರೆ ಖಂಡಿತ ಈ ಬಾರಿ 2023 ರ ಚುನಾವಣೆ ವಸ್ತ್ರಗ ಕ್ಷೇತ್ರ ಒಂದು ಹೊಸ ದಿಕ್ಕಿನ ಕಡೆ ಹೋಗುತ್ತೆ ಒಂದು ವಸಮುಖ ಪಕ್ಷೇತ್ರ ಡಿ ಪಾಂಡ್ರಂಗರ್ಗರು ಕೂಡ ವಿಧಾನಸೌಧದ 3ನೇ ಮಾಡಿಗೆ ಹೋಗ್ತಂತಕ್ಕಂತದ್ದು ನಂಬಿಕೆ ನಮ್ಮೆಲ್ಲರೂ ಕೂಡ ಎಲ್ಲ ಇದೆ 100ಕ್ಕೆ 100 ಅವರು ಶಾಸಕರಾಗಿ ಆಯ್ಕೆ ಆಗ್ತಾರೆ ಓಕೆ ಸರ್ ನಾವು ಪಾಂಡ್ರಂಗಪ್ಪರಿಗೆ ವೋಟ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಕಾರಣ ಏನು ಅಂದ್ರೆ 2008 ರಲ್ಲಿ ಒಂದು ಪೇಷಂಟ್ ತಗೊಂಡು ಹೋದಿವಿ ಎಲ್ಲಿಗೆ ತಿಬಟೂರ್ ಹಾಸ್ಪಿಟಲ್ ಅಂದ್ರೆ ಕುಮಾರ್ ಹಾಸ್ಪಿಟಲ್ ಗೆ ಆವತ್ತಿನ ಸಂದರ್ಭದಲ್ಲಿ ಸುಮಾರು 25 ರಿಂದ 30000 ರೂಪಾಯಿ ಹಾಸ್ಪಿಟಲ್ ಖರ್ಚಿತ್ತು ತುರ್ತು ಚಿಕಿತ್ಸೆ ಮಾಡುವಂತ ಸಂದರ್ಭ ಬಂದಾಗ ಕುಮಾರ್ ಡಾಕ್ಟರ್ ಆಪರೇಷನ್ ಮಾಡ್ಬಿಟ್ರು ಆವತ್ತಿನ ಸಂದರ್ಭ ಹೆಂಗಿತ್ತು ಅಂದ್ರೆ 10 ರೂಪಾಯಿ ಕೂಡ ವಂಚ ಅಂತ ಸಮಸ್ಯೆ ನಮಗೆ ಇರಲಿಲ್ಲ ದುಡ್ಡಿನ ಕಷ್ಟ ಇತ್ತು ಆಪರೇಷನ್ ಆದಮೇಲೆ ಇವರು ಫೋನ್ ನಂಬರ್ ತಗೊಂಡು ಇವರಿಗೆ ಫೋನ್ ಮಾಡಿದ ಮೇಲೆ ಅಲ್ಲಿಂದ ತುಮಕೂರಿಂದ ಇವರಿಂದ ಪಿಎ ಕಳಿಸಿ ಅಲ್ಲಿಗೆ ಪಿಎ ಕಳಿಸಿ ಅಲ್ಲಿ ಏನು ಡಾಕ್ಯುಮೆಂಟ್ಸ್ ಒದಗಿಸಬೇಕು ಹಾಸ್ಪಿಟಲ್ ಅಲ್ಲಿ ಒದಗಿಸಿ ಆವತ್ತು ಹಾಸ್ಪಿಟಲ್ ಚಾರ್ಜ್ ಅಲ್ಲ ಅವರ ಸ್ವಂತ ದುಡ್ಡಲ್ಲಿ ಕಟ್ಟಿ ನಮ್ಮ ಡಿಸ್ಚಾರ್ಜ್ ಮಾಡಿ ಕಳಿಸಿದರು ಅಂತ ವ್ಯಕ್ತಿ ಆದರೆ ನಮ್ಮ ಒಬ್ಬರನೇ ಅಲ್ಲ ನಮ್ಮ ತಾಲ್ಲೂಕ ಆಗಿರಬಹುದು ಬೇರೆ ತಾಲ್ಲೂಕ ಆಗಿರಬಹುದು ಅಕ್ಕಪಕ್ಕ ಊರ ಆಗಿರಬಹುದು ಕಾಣದಾರ ಆಗಿರಬಹುದು ಕಂಡಾರ ಆಗಿರಬಹುದು ಪ್ರತಿಯೊಬ್ಬರಿಗೂ ಕಷ್ಟ ಸುಖಕ್ಕೆ ನೆರವಾಗ ಅಂತರು ನಮ್ಮ ಪಾಂಡ್ರಂಗಪ್ಪ ಅದು ಪ್ರತಿಯೊಬ್ಬ ನಮ್ಮ ತಾಲ್ಲೂಕಿನಲ್ಲಿ ಗೊತ್ತಿದೆ ಬೇರೆ ತಾಲ್ಲೂಕಿನಲ್ಲಿ ಗೊತ್ತಿದೆ ಮತ್ತೆ ನಮ್ಮ ಡಿಸ್ಟ್ರಿಕ್ಟ್ಗೂ ಕೂಡ ಅವರು ಮಾದರಿಯಾಗಿರತಕ್ಕಂತವರು ಪಾಂಡ್ರಂಗಪ್ಪ ಅವರು ಹಾಗಾಗಿ ನಾವು ಪಾಂಡ್ರಂಗಪ್ಪರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಈಗ 20 ವರ್ಷದಿಂದ ನಾವು ಚುನಾವಣೆ ನೋಡ್ತಾ ಇದ್ದೀವಿ ಅವರ ಜೊತೆಯಲ್ಲಿ ಸುಮಾರು ನಾವು ತಿರುಗಿದೀವಿ ನಾವು ದುಡ್ಡು ಖರ್ಚು ಮಾಡಿದೀವಿ ಆದರೆ ಯಾರ್ ತೌಲ್ 1 ರೂಪಾಯಿ ಸಿಕ್ಕಿಲ್ಲ ಕಷ್ಟಪಟ್ಟಿದೀವಿ ಕಷ್ಟಕ್ಕೆ ಪ್ರತಿಫಲ ಏನು ಸಿಕ್ಕಿಲ್ಲ ನಮಗೆ ಕಳೆದ ಬಾರಿ ಶಾಸಕರಾಗಿದ್ದಂತ ಅವರು ಮಾಡಿದ ಕೆಲಸ ತಮಗೆ ತೃಪ್ತಿ ತಂದಿದೆ ಸರ್ ತೃಪ್ತಿ ತಂದಿಲ್ಲ ಈಗ ಈಗ 5ನೇ ವರ್ಷದಲ್ಲಿ ಎಂಎಲ್ಎ ಆಗಿರತಕ್ಕಂತ ಅವರಿಗೆ ಸುಮಾರು 20 ದಿವಸ 22 ದಿವಸ ತನಕ ನಾವು ಚುನಾವಣೆಗೆ ಅವರ ಜೊತೆಯಲ್ಲಿ ಸುತ್ತಾಡಿ ನಾವು ಅವರಲ್ಲಿ ಬೇಸತ್ತು ಹೋಗಿ ಬಿಟ್ಟಿದ್ದೀವಿ ಅವರಿಂದ ನಮಗೆ ಏನು ಉಪಯೋಗ ಪಡಕಣಕಾಗಿಲ್ಲ ಯಾವುದೇ ಒಂದು ಹಾಸ್ಪಿಟಲ್ ಗೆ ಒಂದು 10000 ರೂಪಾಯಿ ದುಡ್ಡು ಬೇಕು ಅಂದ್ರೂ ಕೂಡ ಸರ್ಕಾರದಿಂದ ತಗಣಕ ನಮ್ಮ ಕೈಲಿ ಆಗ್ತಾ ಇಲ್ಲ ಕಾರಣ ಏನಂದ್ರೆ ಅವರು ಸಿಕ್ಕಲ್ಲ ನಮಗೆ ಅವರನ್ನ ಹುಡುಕಿಕೊಂಡೋದ್ರೆ ಇಲ್ಲಿ ಇರ್ತೀವಿ ಇಲ್ಲಿ ಇರ್ರಿ ಬರ್ತೀವಿ ಅಂತ ಹೋದ್ರೆ 2 ದಿನ ಆದ್ರೂ ನಾವು ಭೇಟಿ ಮಾಡಕಾಗಿಲ್ಲ ಅವರನ್ನ ಹಾಗಾಗಿ ನಾವು ಸೋತ ಹೋಗ್ಬಿಟ್ಟಿದ್ದೀವಿ ಹಾಗಾಗಿ ನಮಗೆ ಹೊಸ ಎಂಎಲ್ ಗಳು ಬೇಕು ನಮಗೆ ನಮ್ಮ ಕ್ಷೇತ್ರಕ್ಕೆ ಹಾಗಾಗಿ ನಾವು ಹೊಸವರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಮೇಡಂ ಓಕೆ ಸರ್ ಅವರ ಮತ ಕೇಳಿ ಸರ್